ತಮಿಳುನಾಡಿನಲ್ಲಿ ವಾರದ ಹಿಂದಷ್ಟೇ ಐವತ್ತಕ್ಕೂ ಹೆಚ್ಚು ಜನರು ಕಳ್ವಟ್ಟಿಯನ್ನ ಸೇವಿಸಿ ಸಾವನ್ನೊಪ್ಪಿದ್ರು ಕೆಲವರಿಗೆ ಗಂಭೀರ ಗಾಯಗಳಾಗಿತ್ತು ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ರು ಈಗ ಆರೋಪಿ ಸಿಕ್ಕಿದ್ದಾನೆ ಹಾಗಾದ್ರೆ ಯಾರಿಯೂನು ಯಾಕಾಗಿ ಈ ಕೆಲಸ ಮಾಡ್ದ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ನೋಡಿ ತಮಿಳುನಾಡಿನ ಕಲ್ಲಂ ಕುರುಚಿಯಲ್ಲಿ ಸಂಭವಿಸಿದ ದುರಂತದಿಂದ ಐವತ್ತಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅನೇಕ ರೋಗಿಗಳು ಇನ್ನು ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಪ್ರತಿದಿನ ಈ ಗ್ರಾಮದಿಂದ ಸಾವುಗಳು ವರದಿಯಾಗ್ತಾ ಇದೆ ಇದೀಗ ತಮಿಳುನಾಡಿನಲ್ಲಿ ವಿಷಕಾರಿ ಆಲ್ಕೋಹಾಲ್ ಪೂರೈಕೆ ಮಾಡಿದ ವ್ಯಕ್ತಿಯನ್ನ ಬಂಧಿಸಲಾಗಿದೆ ಕರುಣಾಪುರಂ ಗ್ರಾಮಕ್ಕೆ ಡಿಸ್ಟಿಲ್ ಮಧ್ಯವನ್ನು ಪೂರೈಸಿದವರು ಚಿನ್ನದೊರೈ ಅಂತ ಪೊಲೀಸರು ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಈ ವಾರದ ಹಿಂದೆ ಪ್ರಾರಂಭವಾಗಿರುವಂತಹ ಈ ಕಳ್ಳಬಟ್ಟಿ ದುರಂತದಿಂದ ಅನೇಕ ರೋಗಿಗಳು ಮತ್ತು ಚಿಕಿತ್ಸೆಯನ್ನ ಪಡೆದಿದ್ದಾರೆ ಹಲವಾರು ಜನ ಸಾವನ್ನೊಪ್ಪಿದ್ದಾರೆ ಪ್ರತಿದಿನ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳಬಹುದು